ಇನ್ನು ಮುಂದಿನ ಕ್ಷೇತ್ರ ಪುತ್ತೂರು ಬಿಜೆಪಿಯ ಸ್ಟ್ರಾಂಗ್ ಬೆಲ್ಟ್ ಬಟ್ ಆದರೆ ಬಿಜೆಪಿ ಅವರೇ ಶಕುಂತಲಾ ಶೆಟ್ಟರು ಹೋಗಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಕಾಂಗ್ರೆಸ್ ಇಲ್ಲಿ ರೀಸೆಂಟಾಗಿ ಗೆಲ್ಸಿದ್ರು ಅದು ಮೂರು ಚುನಾವಣೆಯಲ್ಲಿ ಈಗ ಇಲ್ಲಿ ಸಂಜೀವ್ ವಟಂದೂರು ಬಿಜೆಪಿ ಶಾಸಕರು ಅಶೋಕ್ ರೈ ಡಿವಿಎಸ್ ಹ್ಯಾಂಡ್ ಅಂತೆ ಇಲ್ಲಿ ಡಿವಿಎಸ್ ಗೆ ಮುಂದಿನ ಲೋಕಸಭೆಗೆ ಟಿಕೆಟ್ ಕೊಡಲ್ಲ ಇಲ್ಲಿ ಹೌದು ಡಿವಿಎಸ್ ಹ್ಯಾಂಡ್ ಅಂತ ಮೆನ್ಷನ್ ಮಾಡಿರ್ತ ನಾನು ಹೇಳ್ತಾ ಇರೋದು ಇಲ್ಲಿ ಹೌದು ಬಣ ರಾಜಕೀಯ ಎಲ್ಲರ ಜೊತೆ ಚೆನ್ನಾಗಿಲ್ಲ ಒಕ್ಕಲಿಗರ ಪ್ರಾಬಲ್ಯ ಅಂತೆಲ್ಲ ಒಂದಷ್ಟು ಕಂಟೆಂಟ್ಗಳು ಫಿಕ್ಸ್ ಮಾಡಿ ಹೌದು ಸದಾನಂದ ಗೌಡರ ಸಮುದಾಯದ ಓಟ್ ಇರಬಹುದು ಆದರೆ ಇದು ಕೂಡ ಲೈಕ್ ಮತ ಧ್ರುವೀಕರಣ ಆಗೋದು ಧರ್ಮದ ಮೇಲೆ ಎರಡನೇದು ಸದಾನಂದ ಗೌಡರಿಗೆ ನಾನಾಗಲೇ ಹೇಳಿದೆ ಒಕ್ಕಲಿಗ ಸಮುದಾಯದ ಒಂದಷ್ಟು ಮತಗಳು ಕೂಡ ಅಲ್ಲಿ ಇದೆ ಅಂದರೆ ಸದಾನಂದ ಗೌಡರು ಆ ಥರದ್ದು ಬಟ್ ಇಲ್ಲಿ ಸದಾನಂದ ಗೌಡರು ಡಿಸೈಡಿಂಗ್ ಫ್ಯಾಕ್ಟ್ರು ಅನ್ನೋ ಸುಳ್ಳು ಡಿ ವಿ ಧನಂಜಯ್ ಕುಮಾರ್ ಅವರು ಪಾರ್ಟಿ ಬಿಟ್ಟು ಅವ್ರನ್ನ ಟಿಕೆಟ್ ಮಿಸ್ ಮಾಡಿ ಚೇಂಜ್ ಮಾಡಿದಾಗ ಡಿ ವಿ ಧನಂಜಯ್ ಕುಮಾರ್ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಕಳೆದೋಗ್ಬಿಟ್ರು ಪಾಪ ನಿಜ ರಾಜಕಾರಣದಲ್ಲಿ ಕಳೆದೋದಂತ ಡಿ ಬಿ ಚಂದ್ರೇಗೌಡರನ್ನು ಕರ್ಕೊಂಡು ಬೆಂಗಳೂರು ಉತ್ತರದಲ್ಲಿ ಸಂಸದರು ಮಾಡಿದ್ರು ಬಿ ಜೆ ಪಿ ಅವರು ಕೆ ಎಂ ಎಫ್ ಅಧ್ಯಕ್ಷ ಗಾದಿ ಸಿಗ್ಲಿಲ್ವಲ್ಲ ಅಂತ ಮುನ್ಸ್ಕೊಂಡಂತ ಡಿ ವಿ ಎಸ್ ನ ಸಿ ಎಂ ಮಾಡಿದ್ರು ಯಡಿಯೂರಪ್ಪ ಅನಂತಕುಮಾರ್ ಅವ್ರನ್ನ ತಳ್ಳಿ ಇವ್ರನ್ನ ಮೇಲ್ಗಡೆ ಎತ್ತಿ ರೈಲ್ವೆ ಮಿನಿಸ್ಟರ್ ಮಾಡಿದ್ರು ಬುಲೆಟ್ ಟ್ರೈನ್ ಬಿಟ್ಟು ಬಂದು ಬೆಂಗಳೂರು ಕುತ್ಕೊಂಡಿದ್ರು ಮತ್ತೆ ಡಿಮೋಷನ್ ಆಗಿ ಇವತ್ತು ಕಾಲಿಲ್ ಕೂತವ್ರೆ ಮತ್ತೆ ಬೆಂಗಳೂರು ನಾರ್ತಲ್ಲಿ ಹೆಚ್ಚುಕೊಂಡು ಟಿಕೆಟ್ ಇಲ್ಲ ಹಚ್ಚಿದೆ ಮುಂದೆ ಹಿಂಗೆ ಸೊ ಹಾಗಾಗಿ ಡಿ ವಿ ಎಸ್ ಹ್ಯಾಂಡ್ ಅಶೋಕ್ ರೈ ನೆವರ್ ನೆವರ್ ಪಕ್ಷಕ್ಕೆ ಸಂಘಕ್ಕೆ ನಿಷ್ಠನ ಸಂಘಟನಾಚ್ಯುತರನ ಟಿಕೆಟ್ ಆಗ್ಬೋದು ನಾನು ಡಿ ವಿ ಎಸ್ ಹ್ಯಾಂಡ್ ನಾನು ಕಟೀಲ್ ಹ್ಯಾಂಡ್ ಇಲ್ಲ ಪಕ್ಷಕ್ಕೆ ಸಂಘಕ್ಕೆ ಹ್ಯಾಂಡ್ ಆದರೆ ಏನೋ ಒಂದು ಕತೆ ಇನ್ನು ಅದು ಬಿಟ್ಟರೆ ಯಾವುದು ನಡೆಯಲ್ಲ ಇಲ್ಲಿ ಇನ್ನು ಶಕುಂತಲಾ ಶೆಟ್ಟರು ಎಸ್ ಅದ್ಭುತವಾದ ಇದು ಬಿ ಜೆ ಪಿ ಪ್ರಾಡಕ್ಟೆ ಬಿ ಜೆ ಪಿಯಿಂದ ಬೆಳೆದು ಬಂದವ್ರೆ ಬಿ ಜೆ ಪಿ ಕಟ್ತವ್ರೆ ಉರಿಮಜ್ಜನು ರಾಮಭಟ್ರ ಬಳಗ ಇದೆಲ್ಲ ಹೌದು ಬಟ್ ಇಲ್ಲಿ ಶಕುಂತಲಾ ಶೆಟ್ಟರ್ಗೆ ತನ್ನದೇ ಆದಂಥ ಮತ್ತೆ ಬ್ಯಾಂಕ್ ಇದೆ ಏ ಅವರು ಸರಿ ಇಲ್ಲ ಅಂತ ಯಾರು ಹೇಳಲ್ಲ ಪಾಪ ಹೌದು ಶಕುಂತಲಾ ಶೆಟ್ಟರ್ ಬಗ್ಗೆ ಅನುಕಂಪ ಇದೆ ಎಲ್ಲ ಇದೆ ಹಾಗಾಗಿ ಒಬ್ಬ ನಾಯಕಿ ಮನಸ್ಸು ಮಾಡಿದ್ರೆ ಜನಗಳ ಜೊತೆ ಇದ್ರೆ ಸರಳವಾಗಿದ್ರೆ ನಾವು ಟಿವಿ ಫೈಲ್ ಇದ್ದಾಗ ಇಲ್ಲಿ ಬಿಡಿ ಆಫೀಸ್ ಹತ್ರ ಬಂದಿದ್ರು ನಡ್ಕೊಂಡು ಹೋಯ್ತಾರೆ ಇವರು ಮಾತಾಡ್ಸಿ ಹೇಗಿದ್ದೀರಿ ನಂಗೆ ಮಾತಾಡ್ತಾರೆ ನನಗೆ ಸ್ವಿಮ್ಮಿಂಗ್ ಓಡ್ರು ಇಲ್ಲ ಯಾರು ಇವರು ಅಂತ ಕೇಳಿದ ಉಳಿದವ್ರು ನಮ್ಮ ಜರ್ನಲಿಸ್ಟ್ ಹೌದು ಶಕುಂತಲಾ ಶೆಟ್ಟರ್ ಇವರು ಏ ವಾವ್ ಆ ಸರಳತೆ ಸಜ್ಜನತೆ ಕರಾವಳಿ ಭಾಗದ ಎಲ್ಲಾ ಶಾಸಕರಿಗೂ ಇದೆ ಇದೆ ಹೌದು ಎಲ್ಲರಿಗೂ ಇದೆ ಬಟ್ ಇಲ್ಲಿ ಶಕುಂತಲಾ ಶೆಟ್ಟರ್ ಸ್ವಲ್ಪ ಜಾಸ್ತಿ ಇದೆ ಅಂಡ್ ಪುತ್ತೂರಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಲ್ಲ ಶಕುಂತಲಾ ಶೆಟ್ಟಿ ಬಿಜೆಪಿ ವರ್ಸಸ್ ಶಕುಂತಲಾ ಶೆಟ್ಟಿ ಶಕುಂತಲಾ ಶೆಟ್ಟಿ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ಗೆ ಒಂದ್ ಸ್ವಲ್ಪ ವೇಟೇಜ್ ಹೌದು ಸೊ ಹಿಂಗಿದೆ ಹಾಗಾಗಿ ಬಿಜೆಪಿಯ ಈ ಬಣ ಪಣ ಗಿಣ ಇವೆಲ್ಲ ನಡೆಯಲ್ಲ ಇಲ್ಲಿ ಬಿಜೆಪಿ ಹೈಕಮಾಂಡ್ ಯಾರು ಹೇಳ್ತಾರೆ ಲೈಕ್ ಸಂಘ ಪರಿವಾರ ಇವ್ರದ್ದು ಅವ್ರದ್ದು ಲೆಕ್ಕಾಚಾರ ಬಟ್ ಶಕುಂತಲಾ ಶೆಟ್ಟರ ಕಾರಣಕ್ಕೆ ಕಾಂಗ್ರೆಸ್ ಮುನ್ನಡೆ ಇದೆ ಶಕುಂತಲಾ ಶೆಟ್ಟರ್ ಬಿಟ್ಟರು ಬೇರೆ ಮಾಡ್ತೀವಿ ಅಂತಂದ್ರೆ ಬಿಜೆಪಿ ಕ್ಲಿಯರ್ ಕಟ್ ಹೌದು ಸೊ ಪುತ್ತೂರಲ್ಲಿ ನಮ್ಮ ಕರ್ನಾಟಕ ಟಿವಿ ಡಿಸೆಂಬರ್ ಟ್ರೆಂಡ್ ಪ್ರಕಾರ ಸರ್ವೆ ಪ್ರಕಾರ ಶಕುಂತಲಾ ಶೆಟ್ಟಿ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ ಆರೋಗ್ಯವಾಗಿರ್ತಾರೆ ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ